ನಾನು ದುಡಿದು ಕಷ್ಟ ಬಿದ್ದು ಒಂದು ಮನೆ ಕಟ್ತೀನಿ. ಆ ಮನೆ ಪ್ರವೇಶ ಮಾಡಬೇಕಾದ್ದು ಯಾರಪ್ಪ ಅಂತ ಕೇಳಿದ್ರೆ, ಕಟ್ಟಿದ ನಾನಲ್ಲ, ನನ್ನನ್ನು ಸಾಕಿದ ತಾಯಿ ತಂದೆ ಅಲ್ಲ, ಅಣ್ಣ ತಮ್ಮಂದ್ರೆ ಅಲ್ಲ, ಹಸುವನ್ನು ಕರ್ಕೊಂಬಂದು ಗೋಪ್ರವೇಶ ಮಾಡಿಸ. ಹಾಗಿದ್ರೆ ಹಸು ನಮ್ಮ ತಾಯಿಗಿಂತ ಮುಖ್ಯನಾ? ನನಗಿಂತ ಮುಖ್ಯನಾ? ನನ್ನ ಹೆಂಡತಿಗಿಂತ ಮುಖ್ಯನಾ? ಎಲ್ರಿಗಿಂತ ಮುಖ್ಯ ಆದರೆ ಅಲ್ವಾ ಅದಕ್ಕೆ ಮೊದಲು ಪ್ರವೇಶ. ಹಾಗಿರೋದೇನು ಅನ್ನೋದನ್ನು ನೋಡೋದಕ್ಕೆ ಒಂದೆರಡು ಪರಿಚಯ ಮಾಡ್ಕೊಳ್ಳೋಣ. ಹಸು ಏನು ಅಂತ, ಹಸುಗೆ ಕೌ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದು ಅಕ್ಷರಗಳಿಂದ ಹುಟ್ಟಿರ್ತಕ್ಕಂಥ ಭಾಷೆ, ಕನ್ನಡದ ಅಕ್ಷರಗಳಿಂದ ಹುಟ್ಟಿರ್ತಕ್ಕಂಥ ಶಬ್ದ ಇದು ಕೌ ಅನ್ನೋದು. ಕ ಅಂದರೆ ಇಂದ್ರಿಯಗಳು ಅಂತ, ಔ ಅಂದರೆ ಮೇಲಕ್ಕೆ ಅಂತ. ಇಂದ್ರಿಯಗಳ ಶಕ್ತಿಯನ್ನು ಆಕಾಶದಷ್ಟು ಮೇಲಕ್ಕೆ ಎತ್ತಿದ್ರೆ ಇದಕ್ಕೆ ಕೌ ಅಂತಾರೆ. ಇಂದ್ರಿಯಗಳನ್ನು ಊರ್ಧ್ವರಿತಸಾಗಿ ಮಾಡಿ ಬಲಿಷ್ಠನಾಗಿ ಮಾಡ್ತಕ್ಕಂಥದಕ್ಕೆ ಕೌ ಅಂತಾರೆ. ಸಂಸ್ಕೃತದವರು ಭೂಮಿಯಲ್ಲಿ ಹರಿಯೋ ಪ್ರಾಣಕ್ಕೆ ಗ ಅನ್ನೋ ಅಕ್ಷರ ಬಳಸ್ತಾರೆ. ಹಾಗಿದ್ರೆ ಗ ಅಂದರೆ ಈ ಪ್ರಕೃತಿ ಶರೀರದಲ್ಲಿ ಹರಿಯೋ ಪ್ರಾಣ, ಇದನ್ನು ಹೇಗೆ ಅಂತ ಕೇಳಿದ್ರಂತೆ, ಅದನ್ನು ಮೇಲಕ್ಕೆತ್ತು ಆಕಾಶದಿಟ್ಟುವುದು. ಆಕಾಶದಿಟ್ಟಿದ್ದಾಗ ಔ ಅನ್ನೋ ಅಕ್ಷರ ಗೌ ಅಂದ್ರಂತೆ. ನಮ್ಮ ಕನ್ನಡಿಗರು ಯಾವುದೇ ಮಾತಾಡಿದ್ರೂ ಸ್ಪಷ್ಟವೇ, ಒಂದು ಚೂರು ಕೂಡ ತಪ್ಪುಗಿಲ್ಲದೆ ಇರೋದಂಗೆ ಮಾತಾಡ್ತಕ್ಕಂಥ ಏಕೈಕ ಭಾಷೆ ಕನ್ನಡ ಭಾಷೆ. ಹಾಗೆ ನೀವೇನಂತೀರ ಅದರಂತೆ, ಹಸು ಅಂತೀವಿ ಅಂದ್ರಂತೆ. ಏನಪ್ಪ ಹಸು ಅಂದ್ರಂತೆ? ಹಾ ಅಂದರೆ ದೇಹ ಸರ್, ದೇಹಕ್ಕೆ ಅಕ್ಷರಗಳಲ್ಲಿ ಹಾ ಅಂತಾರೆ. ಉದಾಹರಣೆಗೆ ನನಗೆ ಜ್ಞಾಪಕ ಶಕ್ತಿ ಇಲ್ಲ, ಏನು ಮಾಡಬೇಕು? ಜ್ಞಾಪಕ ಶಕ್ತಿ ಇಲ್ಲದೆ ಇದ್ದರೆ ಬರ ಬಂದಿದೆ ಅನ್ಬೇಕು. ಯಾರಿಗೋ ಅಂದ್ರಂತೆ ಹಾ ಅನ್ನೋ ದೇಹಕ್ಕೆ ಬಂದಿದೆ ಬರ. ಹಾಗಿದ್ರೆ ಬರ ಅನ್ನೋದು ದೇಹಕ್ಕೆ ಬಂದಾಗ, ಬರ ಬಂದಾಗ, ಹಾ ಅನ್ನೋ ದೇಹಕ್ಕೆ ಬರ ಬಂದಾಗ ಅದು ಹೋಗಲಾಡಿಸ್ಕೊಳ್ಳೋಕ್ಕೆ ಬರಹ ಅಂತ ಬಂತು. ಸೊ ಬರಹ ಅನ್ನತಕ್ಕಂಥದ್ದು ಲ್ಯಾಕ್ ಆಫ್ ರಿಮೆಂಬರೆನ್ಸ್ ಲೆಡ್ ಟು ರೈಟಿಂಗ್. ಯಾರು ಜ್ಞಾನಿಗಳು ಬುದ್ಧಿವಂತರು ಬರೆಯಲ್ಲ, ಅವರೇನು ಮಾಡ್ತಾರೆ? ಜ್ಞಾಪಕ ಇಟ್ಕೋತಾರೆ. ಜ್ಞಾಪಕ ಇಟ್ಕೊಂಡವನು ಜ್ಞಾನಿನ, ಬರೆದವನು ಜ್ಞಾನಿನ? ಬರೆದವನು ಎಂದೂ ಜ್ಞಾನಿ ಅಲ್ಲ, ಯಾಕಂದ್ರೆ ಅವನು ಬರವಣಿಗೆಯನ್ನು ಸಂಪತ್ತು ನೋಡಿದರೆ ಮರ್ತೋಗ್ಬಿಡುತ್ತೆ. ಆದರೆ ಜ್ಞಾಪಕದಲ್ಲಿ ಮತ್ತೆ ಮತ್ತೆ ನಾನು ಹೇಳಿದಾಗ ಅದು ನನ್ನ ಜೊತೆಗೇ ಇರುತ್ತೆ. ಹಾಗಿದ್ದರೆ ನಾವು ಬರಹ ಅನ್ನೋ ಒಂದು ಪದ ಕನ್ನಡ ಹೇಗಪ್ಪ ತಗೋಬೇಕು ಅಂದರೆ, ಜ್ಞಾಪಕ ಶಕ್ತಿಗೆ ಬರ ಬಂದಾಗ ಬರಹ. ಹಾಗಿದ್ದರೆ ಹಸುವಿನಲ್ಲಿ ಏನು ಶ್ರೇಷ್ಠತೆ ಅನ್ನೋದು ನೋಡೋಣ. ಭೂತಾಯಿ ನಮ್ಮೆಲ್ರಿಗೂ ತಾಯಿಯಂತೆ, ಇಡೀ ಮನುಕುಲಕ್ಕೆ, ಪ್ರಾಣಿಕುಲಕ್ಕೆ, ಪಶುಕುಲಕ್ಕೆ ಎಲ್ರಿಗೂ ತಾಯಿ ಒಬ್ಬಳೆ ಅಂತೆ. ಯಾರ ತಾಯಿ? ಭೂಮಿ ತಾಯಿ ಇದ್ರಂತೆ. ಹಾಗಿದ್ರೆ ಭೂಮಿ ತಾಯಿ ಆದರೆ ತಂದೆ ಯಾರು ಅಂತ ಕೇಳಿದ್ರಂತೆ. ಬರೀ ಅಮ್ಮನಿಂದ ನಾನು ಹುಟ್ಟಲ್ಲ, ಅಪ್ಪನೂ ಬೇಕೋ ಬೇಡುವ. ಹಾಗೆ ಹೇಳಿದ್ರಂತೆ, ಆಕಾಶದಿಂದ ಮಳೆ ಬರುತ್ತೆ, ನಮ್ಮಮ್ಮ ನಮ್ಮೆಲ್ರಿಗೂ ಅಡುಗೆ ಮಾಡ್ತಾಳೆ, ಅಡುಗೆಯ ಮನ ಅಂತ ಹೇಳತಕ್ಕಂಥದ್ದು. ಹಾಗಾಗಿ ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಸಂಪತ್ತು ಬೇಕು, ಆ ಸಂಪತ್ತು ನೀರು, ಆ ನೀರು ಆಕಾಶದಿಂದ ಬರುತ್ತೆ. ಹಾಗಾಗಿ ನನ್ನ ತಾಯಿ ಭೂಮಿಗೆ ಸಂಪತ್ತನ್ನು ಕೊಡ್ತಾ ಇರೋವಳು ಆಕಾಶ ಅದರಂತೆ, ಓಝೋನ್ ಅದರಂತೆ. ಓಝೋನ್ ಪ್ರಾಣವನ್ನು ರಕ್ಷಿಸುತ್ತೆ. ಓಝೋನ್ ಅನ್ನತಕ್ಕಂಥದ್ದು ಮಳೆಯನ್ನು ತರುತ್ತೆ. ಮಳೆ ಬರೋದು ಓಝೋನಿಂದ, ತುಂಬ ಜನಕ್ಕೆ ಗೊತ್ತಿಲ್ಲ ಇವತ್ತು. ಸೈಂಟಿಸ್ಟ್ ಆರ್ ನಾಟ್ ಅವೇರ್ ಆಫ್ ಇಟ್. ಹಾಗಿದ್ದರೆ ಓಝೋನಿಂದ ಮಳೆ ಬರುತ್ತೆ ಅಂತ ಹೇಳಿದ್ರೆ ಓಝೋನ್ಗೆ ಪ್ರಾಣ ರಕ್ಷಕ ವಾಯು ಅಂತರಂತೆ. ಅದಕ್ಕೆ ಕನ್ನಡದಲ್ಲಿ ಸ್ಪಷ್ಟತೆ ಇದೆ, ಒಂದು ಪ್ರಾಣವಾಯು ಮತ್ತೊಂದು ಪ್ರಾಣ ರಕ್ಷಕ ವಾಯು. ಇನ್ಮೇಲೆ ವಿಜ್ಞಾನದಲ್ಲಿ ಕೆಮಿಸ್ಟ್ರಿ ಏನಾದರೂ ಬರೀಬೇಕಾಗಿದ್ದರೆ ಓಝೋನ್ ಅಂತ ಹೇಳಬೇಡಿ, ನೀವು ಏನಂತ ಹೇಳಬೇಕು? ಪ್ರಾಣ ರಕ್ಷಕ ವಾಯು ಗೋತ್ರಿ ಅಂತ ಹೇಳಿ. ಉಸಿರಾಡೋಕ್ಕೆ ಪ್ರಾಣವಾಯು ಬೇಕು. ಹಾಗಿದ್ದರೆ ಭೂತಾಯಿನ ಕೇಳಿದ್ರಂತೆ, ಯಾರಮ್ಮ ನಿಮ್ಮ ಯಜಮಾನರು ಅಂತ, ನನಗೆ ಯಾರು ಸಂಪತ್ತನ್ನು ಕೊಡ್ತಾರೋ ಅಡುಗೆ ಮಾಡೋಕ್ಕೆ ವನಗಳನ್ನು ಬೆಳೆಸ್ತೀನಿ, ಅವರೇ ನಮ್ಮಪ್ಪ ಅಂತ ಹೇಳಿ ಎಲ್ಲ ಧರ್ಮೀಯರು ಹೇಳಬೇಕಂತೆ. ಒಂದೇ ಮಾತು, ಭೂಮಿ ತಾಯಿ ಆಕಾಶ ತಂದೆ. ಈ ತಾಯಿ ತಂದೆ ಕಾರ್ಯದಲ್ಲಿ ಯಾರಪ್ಪ ಈ ಭೂಮಿನ ಫಲವತ್ತಾಗಿ ಮಾಡೋದು ಅಂತೆ. ಅಮ್ಮ ಹೇಳಿದಂತೆ, ನನ್ನ ಫಲವತ್ತಾಗಿ ಮಾಡ್ಬೋದು ನೀವೆಲ್ಲರೂ ಸೇರಿ ಅದರಂತೆ. ಏನಮ್ಮ ನಿಂಗೆ ಲಾಭ ಈ ಪರಿವರ್ತನೆ ಮಾಡೋದರಿಂದ ಅದರಂತೆ? ಆಗ ಭೂಮಿ ಹೇಳಿದ್ಲಂತೆ, ಈ ಪರಿವರ್ತನೆ ಮಾಡೋದರಿಂದ ನಾನು ನಿಮಗೆ ಒಳ್ಳೆ ಆಹಾರ ಕೊಡ್ತೀನಿ, ನನ್ನ ಮಕ್ಕಳಿಗೆ ನಾನು ವಿಷ ಇಡತಕ್ಕಂಥ ಆಹಾರ ಕೊಡಬಾರ್ದು. ಇವತ್ತಿನ ರೈತರು ಏನು ಹೇಳಿದರೂ ಕೂಡ ಔಷಧ ಅಂತ ಹೇಳಿ ವಿಷ ತರ್ತಾರೆ. ಆ ವಿಷವನ್ನು ನಾವು ತಿಂತಾ ಇದ್ದೀವಿ. ಹಾಗಿದ್ರೆ ವಿಷವನ್ನು ತಿನ್ನಬಾರ್ದು. ವಿಷ ತಿಂದರೆ ಸಾವು ಬರುತ್ತೆ, ವಿಷ ತಿಂದರೆ ಯೌವನ ಹೋಗುತ್ತೆ. ಹಾಗಾಗಿ ಹೇಳಿದ್ರಂತೆ, ಸಾವು ಬರಬಾರ್ದು, ಯೌವನವೂ ಉಳಿಬೇಕು ಅಂದರೆ ಸಾವಯವ ಕೃಷಿ ತಂದಿರುತ್ತೆ. ಅದಕ್ಕೇನೇ ಬೇಕು ಅಂದರೆ ಹಸು ಬೇಕು ಅಂದಿರುತ್ತೆ. ಏನು ಸಾವು ಬರಬಾರ್ದು, ಯೌವನವೂ ಉಳಿಬೇಕು.
ಹಾಗಿದ್ದರೆ ಯಾರಪ್ಪ ಕೊಡೋದು ಅನ್ನತ್ತೆ. ಭೂಮಿ ಚಿನ್ನ ಕೊಡ್ತಾಳಂತೆ ಅವಳಿಗೆ, ನಾನು ಚಿನ್ನ ಕೊಡ್ತೀನಿ ಅಂದರೆ ಹೋಗಲೇ ಅಂತಾಳಂತ ಅವಳು. ನನಗೆ ಯಾಕೆ ಬೇಕು ಚಿನ್ನ ಅನ್ನತ್ತೆ, ನನ್ನ ಹತ್ರವೇ ಇದೆ ತಗೋ ಅಂತ. ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಸಂಪತ್ತನ್ನು ಆ ಭೂತಾಯಿ ಇಟ್ಕೊಂಡಿದ್ದಾಳಂತೆ. ಹಾಗಿದ್ರೆ ಮಕ್ಕಳಿಗೆ ಬೇಕಾಗಿರೋ ಎಲ್ಲ ಸಂಪತ್ತನ್ನು ಭೂತಾಯಿ ಇಟ್ಕೊಂಡ್ರೆ ಎಲ್ಲಮ್ಮ ಇಟ್ಕೊಂಡಿದೆಯಾ ಅಂತ ಕೇಳಿದಂತೆ. ಬಾರೋ ಇಲ್ಲಿ ಇಂಥ ಕಿವಿನಲ್ಲಿ ಹೇಳಿದಂತೆ, ಚಿನ್ನ ಬೇಕಾ, ಬೆಳ್ಳಿ ಬೇಕಾ, ಕಬ್ಬಿಣ ಬೇಕಾ, ಆಸ್ಬೆಸ್ಟಾಸ್ ಬೇಕಾ, ಎಲ್ಲವೂ ನನ್ನ ಮೈ ಒಳಗಡೆಗಿದೆ, ಬಗುದು ತಗೋ ಅಂದ್ರಂತೆ. ಆ ಜಾಗದ ಹೆಸರು ಹೇಳಮ್ಮ ಅಂದದ್ದು. ಆ ಜಾಗದ ಹೆಸರು ಕನ್ನಡಿಗರು ಕೇಳಿದ್ರಂತೆ ಗಣಿ ಅಂದ್ರಂತೆ. ಆ ಗಣಿ ಅನ್ನೋದು ತಾಯಿ ಭೂಮಿ ಜೊತೆಗಿದೆ, ಯಾರು ಅದನ್ನು ಹುಂಡಿದಾನೋ ಅವನಿಗೆ ದಣಿ ಅಂದ್ರಂತೆ. ಸೊ ಗಣಿ ಮತ್ತು ದಣಿ ಅಂತ ಎರಡು ಪದಗಳು ಬಂತಂತೆ. ಗಣಿ ಏನಪ್ಪ ಅಂತಂದರೆ ಸಂಪತ್ತು, ನನ್ನ ತಾಯಿ ಸಂಪತ್ತು ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಜಾಗ. ಆಗ ಅಮ್ಮನ ಕೇಳಿದ್ರಂತೆ, ಅಮ್ಮ ಅಮ್ಮ ನಿನಗೂ ಬೇಡವ ಅಮ್ಮ ಸಂಪತ್ತು ಅಂದ್ರು. ನನಗೂ ಒಂದು ಮಗು ಇದೆ, ಆ ಮಗು ಸಂಪತ್ತು ಕೊಡುತ್ತೆ ಅಂದ್ರಂತೆ. ಏನಮ್ಮ ಕೊಡುತ್ತೆ ಅಂದ್ರಂತೆ, ಅದೇ ಗಣಿ ಕೊಡೋದು ಕೊಡೋದಿರುತ್ತೆ. ಆ ಗಣಿ ಯಾರಿಗಮ್ಮ ಪ್ರಯೋಜನ ಅಂದ್ರಂತೆ, ಸಮಸ್ತ ಜೀವಕೋಟಿಗೆ ಪ್ರಯೋಜನ ಅಂದ್ರಂತೆ. ಹಾಗಿದ್ರೆ ಆ ಗಣಿ ಹೆಸರೇನು ಅಂದ್ರಂತೆ, ಸಮಸ್ತರಿಗೆ ಬೇಕಾಗಿರುವ ಗಣಿ, ಅದರ ಹೆಸರು ಸಗಣಿ ಅಂದ್ರಂತೆ. ಹೀಗೆ ಸಗಣಿಯಿಂದ ಏನು ಬಂತಂತೆ, ಭೂಮಿ ಫಲವತ್ತಾಗತ್ತಂತೆ. ಭೂಮಿ ಫಲವತ್ತಾಗಕ್ಕೆ ಮತ್ತೊಂದು ವಸ್ತು ಇದೆಯಂತೆ, ಎಳ್ಳು ಅಂತ ಒಂದು ಮಾಡ್ಕೊಂಡು ಹೇಳಂತೆ. ಆ ಎಳ್ಳಿನ ಬೆಳೆಯನ್ನು ಹಾಕಿ 40 ದಿವಸ ಅದನ್ನು ಮಣ್ಣಿಗೆ ಸೇರಿಸಿದ್ರೆ ಆ ಭೂಮಿ ಭಾಳ ಫಲವತ್ತಾಗಿ ಒಳ್ಳೆ ಆಹಾರ ಬರುತ್ತೆ, ಕಾಯಿಲೆ ರಹಿತವಾದಂಥ ಆಹಾರ ನಿರ್ಮಾಣವಾಗುತ್ತೆ. ಹಾಗಿದ್ರೆ ಎಳ್ಳು ಏನು ಅಂದ್ರಂತೆ, ಎಳ್ಳು ಏಳಿಗೆ ಅಂದ್ರಂತೆ. ಯಾವತ್ತು ಬೇಕು ಅಂದ್ರಂತೆ, ಎಳ್ಳು ಬೆಲ್ಲ ಎರಡನ್ನು ಕೊಡಪ್ಪ, ಇದಕ್ಕೆ ಸಂಕ್ರಾಂತಿ ಅಂದ್ರಂತೆ. ಸಮಸ್ತ ಜೀವಿಗಳಿಗೆ ಕ್ರಾಂತಿ ಅಂತೆ, ಅದು ಸಂಪ್ಲೆಸ್ ಕ್ರಾಂತಿ ಸಂಕ್ರಾಂತಿ ಅಂತೆ. ಹೀಗೆ ಏನು ಮಾಡಿದ್ರಂತೆ, ಸಗಣಿ ಕೊಟ್ಲಂತೆ. ಯಾರಿಗೆ ಸಗಣಿ ಕೊಟ್ಟಿದ್ದು, ಮನುಷ್ಯ ಭೂತಾಯಿಯನ್ನು ಫಲವತ್ತಾಗಿ ಮಾಡುವಂಥ ಕಾರ್ಯಕ್ರಮದ ಹೆಸರು ಸಗಣಿ ಅಂತ. ಹಾಗಿದ್ದರೆ ನಾವೆಲ್ಲರೂ ಸಹ ನಮ್ಮ ತಾಯಿ ಭೂಮಿನ ಬಲಪಡಿಸೋಣ. ನಮ್ಮ ತಾಯಿನ ಭೂಮಿಯನ್ನು ಬಲಪಡಿಸಬೇಕಾಗಿದ್ದರೆ ಆ ತಿನ್ನತಕ್ಕಂಥ ಆಹಾರವನ್ನು ಅದಕ್ಕೆ ಹಾಕಿ ಇನ್ ರಿಟರ್ನ್ ನಾವು ಸಗಣಿ ಕೊಡ್ಬೋದಾ? ಹಾಗಿದ್ದರೆ ಸಗಣಿ ಅನ್ನತಕ್ಕಂಥದ್ದು ಹೀಗಿರುತ್ತೆ. ನಮ್ಮದು 2.5 ಗಂಟೆ ಸಿಡಿ ಇದೆ ಸಗಣಿ ಹಸುವಿನ ಮೇಲೆ. ನಾವು, ನೀವು ಮತ್ತು ಗೋವು ಅಂತ ಎಲ್ಲ ವಿಷಯವನ್ನು ಗೋವಿಗೆ ಸಂಬಂಧಪಟ್ಟಿದ್ದು 150 ನಿಮಿಷದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಓಂ ತತ್ಸತ್. ಓಂ.